ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ 1924 ಬೆಳಗಾವಿಯಲ್ಲಿ ಜರುಗಿದ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಬಿಎಸ್ ಗವಿಮಠ ಅವರು. ಇಂದಿನ ಕಾಲಮಿತಿಗೆ ಬೆಳಗಾವಿ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಆದರೆ 100 ವರ್ಷಗಳ ಹಿಂದೆ ಬೆಳಗಾವಿ ಮುಂಬೈ ಪ್ರಾಂತದ ಒಂದು ಭಾಗವಾಗಿತ್ತು. ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು. ಇಂಥ ಮುಂಬೈ ಕರ್ನಾಟಕದ ಒಂದು ವಿಭಾಗೀಯ ಕೇಂದ್ರವಾಗಿದ್ದಂಥ ಬೆಳಗಾವಿ ಒಂದು ಮಹತ್ವದ ಅಧಿವೇಶನಕ್ಕೆ ಸಾಕ್ಷಿಯಾಯಿತು. 1924 ರಾಷ್ಟ್ರೀಯ ಕಾಂಗ್ರೆಸ್ಸು ಇಲ್ಲಿ ತನ್ನ 39ನೇ ಅಧಿವೇಶನವನ್ನು ನಡೆಸಿತು. ಈ ಅಧಿವೇಶನ ಇಂದಿಗೂ ಕೂಡ ಅತ್ಯಂತ ಮಹತ್ವವನ್ನು ಪಡೆದಿರತಕ್ಕಂಥ ಒಂದು ಅಧಿವೇಶನ ಅನಿಸಿದೆ. ಅದೊಂದು ಅವಿಸ್ಮರಣೀಯ ಒಂದು ಘಟನೆ, ಒಂದು ದಾಖಲೆ ಅನ್ನತಕ್ಕಂಥ ರೀತಿಯಲ್ಲಿ ಇಡೀ ರಾಷ್ಟ್ರ ನೋಡ್ತದೆ. ಕಾರಣ ಏನು ಅಂದರೆ, ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಮತ್ತು ಅವರು ವಹಿಸಿದಂಥ ಏಕೈಕ ಅಧಿವೇಶನ, ಅವರು ಅಧ್ಯಕ್ಷತೆ ವಹಿಸಿದಂಥ ಏಕೈಕ ಅಧಿವೇಶನ ಬೆಳಗಾವಿಯಲ್ಲಿ ಜರುಗಿದ ಈ ಕಾಂಗ್ರೆಸ್ ಅಧಿವೇಶನ. 1885 AO Hume ಅಂತಕ್ಕಂಥವರು ಈ ಕಾಂಗ್ರೆಸ್ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು. ಮುಂದೆ ಈ ಸಂಘಟನೆ 1923 ತನಕ ಒಟ್ಟು 38 ಅಧಿವೇಶನಗಳನ್ನು ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ನಡೆಸಿತು. 1923 ನಾಗಪುರದೊಳಗೆ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಅಲ್ಲಿ ಈ ಕಾಂಗ್ರೆಸ್ ಪಕ್ಷದ ಒಂದು ಸಂವಿಧಾನ, ಅಂದರೆ ಅದರ ನಿಯಮಾವಳಿಗಳು, ಬೈಲಾಸ್ ಅಂತ ಏನಂತೇವೆ, ಅವುಗಳನ್ನು ರೂಪಿಸುವಾಗ ಭಾರತದ ಬೇರೆ ಬೇರೆ ಪ್ರದೇಶಗಳು ಅವುಗಳನ್ನು ಗುರುತಿಸಲಿಕ್ಕೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಅವುಗಳನ್ನು ವಿಭಜನೆ ಮಾಡಿದರು. ಆವಾಗ ಬೆಳಗಾವಿಯನ್ನು ಕರ್ನಾಟಕ ಪ್ರಾಂತದೊಳಗೆ ಸೇರಿಸಿದರು. ಇದು 1921 ಬೆಳಗಾವಿಯನ್ನು ಕರ್ನಾಟಕ ಪ್ರಾಂತದೊಳಗೆ ಸೇರಿಸಿದರೂ ಕೂಡ ಯಾರ್ದು ಆವಾಗ ವಿರೋಧ ಆಗಲಿಲ್ಲ. ಭಾಳ ಮಹತ್ವದ ಸಂಗತಿ ಇದು. ಆವಾಗ ಯಾವುದೇ ಕನ್ನಡ ಮರಾಠಿ ಭಾಷಿಕ ವಾದ ವಿವಾದಗಳು ಯಾವೂ ಇರಲಿಲ್ಲ, ಎಲ್ಲರೂ ಅದನ್ನು ಒಪ್ಪಿಕೊಂಡ್ರು. 1920 ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ಇದ್ದವರು ಲೋಕಮಾನ್ಯ ತಿಲಕರು. ಲೋಕಮಾನ್ಯ ತಿಲಕರ ನಂತರ ಮಹಾತ್ಮ ಗಾಂಧೀಜಿಯವರು ಅವರ ಸ್ಥಾನವನ್ನು ತುಂಬಿದರು. ಮಹಾತ್ಮ ಗಾಂಧೀಜಿ ಈ ಚಳವಳಿಯ ಧೀಮಂತ ನಾಯಕರೆನಿಸಿದರು. ಅವರು 1924 ಈ ಕಾಂಗ್ರೆಸ್ ಅಧಿವೇಶನ December 26-30 ಜರುಗಿತು. ಆಗ ಬೆಳಗಾವಿ ನಾನು ಹೇಳಿದಂತೆ ಮುಂಬೈ ಪ್ರಾಂತದೊಳಗೆ ಸೇರಿತ್ತು. 1818 ಬೆಳಗಾವಿ ಬ್ರಿಟಿಷರ ಕೈವಶವಾಗಿತ್ತು. ಬೆಳಗಾವಿ ಯಾವಾಗಲೂ ಯಾವುದೇ ಸಂಸ್ಥಾನಗಳ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಅದು ಕೊಲ್ಲಾಪುರ ಸಂಸ್ಥಾನದೊಳಗೂ ಇರಲಿಲ್ಲ, ಸಾತಾರ ಸಂಸ್ಥಾನದೊಳಗೂ ಇರಲಿಲ್ಲ. ಆದರೆ ಬೆಳಗಾವಿಯ ಒಂದು ಭಾಗ ಆಗಿರ್ತಕ್ಕಂಥ ಇವತ್ತಿಗೆ ಶಹಾಪುರ ಆಗಿರೋ ದಿನಗಳಲ್ಲಿ ಸಾಂಗ್ಲಿ ಸಂಸ್ಥಾನದ ಆಡಳಿತಕ್ಕೆ ಒಳಪಟ್ಟಿತ್ತು. ಅದರ ಪ್ರಕಾರ ಅಣಿಗೋಳ, ಮಾಧವಪುರ, ವಡಗಾಮ ಇವೆಲ್ಲ ಕುರಂದವಾಡ ಜೂನಿಯರ್ ಮತ್ತು ಸೀನಿಯರ್ ಸರ್ಕಾರಗಳ ಆಡಳಿತಕ್ಕೆ ಅವು ಒಳಪಟ್ಟಿದ್ವು. ಬೆಳಗಾವಿ 1836 ಮದ್ರಾಸ್ ಪ್ರಾಂತದ ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು. ನಂತರದಲ್ಲಿ ಅದನ್ನು ಮುಂಬೈ ಪ್ರಾಂತದಲ್ಲಿ ಸೇರಿಸಿದಾಗ ಧಾರವಾಡ ಜಿಲ್ಲೆಯ ಭಾಗವಾಯಿತು. ನಂತರ ಮತ್ತೆ ಅದನ್ನು ಧಾರವಾಡದಿಂದ ಬೇರ್ಪಡಿಸಿ ಸ್ವತಂತ್ರ ಬೆಳಗಾವಿ ಜಿಲ್ಲೆ ಮಾಡಿದರು. ವಿಭಾಗೀಯ ಕೇಂದ್ರ ಸ್ಥಳವಾಗಿ ಅದು ಮಹತ್ವ ಪಡೆಯಿತು. ಮಿಲಿಟ್ರಿ ಠಾಣೆಯಿಂದ ಇನ್ನಷ್ಟು ಮಹತ್ವ ಪಡೆಯಿತು. 1956 ಬೆಳಗಾವಿ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಆಯಿತು. ಬೆಳಗಾವಿಯಲ್ಲಿ 1924 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾಯಕರಾದ ಪಂಡಿತ್ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ರಾಜಗೋಪಾಲಾಚಾರಿ, ಡಾಕ್ಟರ್ ಅನಿಬೆಸೆಂಟ್, ಶ್ರೀಮತಿ ಸರೋಜಿನಿ ನಾಯ್ಡು, ಮದನ್ ಮೋಹನ್ ಮಾಲವೀಯ, ಚಿತ್ತರಂಜನ್ ದಾಸ್, ಸೈಫುದ್ದೀನ್ ಕಿಚಲು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಮೊಹಮ್ಮದ್ ಅಲಿ, ಶೌಕತ್ ಅಲಿ, ರಾಜೇಂದ್ರ ಪ್ರಸಾದ್, ರಂಗಸ್ವಾಮಿ ಅಯ್ಯಂಗಾರ್,
ಅವರಂತಹ ದಿಗ್ಗಜರು ಈ ಅಧಿವೇಶನದೊಳಗೆ ಪಾಲ್ಗೊಂಡಿದ್ದರು. ಈ ಅಧಿವೇಶನ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಆಯಾಮ ನೀಡಿತು. ಗಾಂಧೀಜಿ ಅಧ್ಯಕ್ಷತೆ ವಹಿಸಿ ಕಲಕತ್ತಾ ಒಪ್ಪಂದವನ್ನು ಬೆಂಬಲಿಸುವ ಗೊತ್ತುವಳಿ ಕುರಿತಂತೆ ಮಾತನಾಡಿದರು. ಬೆಳಗಾವಿ ನೆಲದ ಮೇಲೆ ಕಾಲಿಟ್ಟ ಕ್ಷಣ ಮಹಾತ್ಮ ಗಾಂಧೀಜಿ ಬೆಳಗಾವಿ ನೆಲ ಮುಟ್ಟಿ ನಮಸ್ಕಾರ ಮಾಡಿದರು. ಈ ಅಧಿವೇಶನ ಬೆಳಗಾವಿಯ ಇಂದಿನ ಟಿಳಕ್ವಾಡಿ ಕಾಂಗ್ರೆಸ್ ರೋಡ್ಗೆ ಹೊಂದಿಕೊಂಡು ಇರುವ ಕಾಂಗ್ರೆಸ್ ಬಾವಿ ಇರುವ ಜಾಗದಲ್ಲಿ ನಡೀತು. ಈ ಅಧಿವೇಶನ ನಡೆಸಲಿಕ್ಕೆ ಶಾಮಿಯಾನ ಹಾಕಲಿಕ್ಕೆ ವ್ಯಾಕ್ಸಿನ್ ಡಿಪೋದಿಂದ ಹಿಡಿದು ಮಿಲ್ಟ್ರಿ ಏನು ಕ್ಯಾಂಪ್ ಅದ ಅಲ್ಲಿವರೆಗೆ ಸ್ಥಳವನ್ನು ಗುರುತಿಸಿದರು. ಅಧಿವೇಶನಕ್ಕೆ ಬರತಕ್ಕಂಥ ಪ್ರತಿನಿಧಿಗಳಿಗೆ ನೀರು ಪೂರೈಸಲಿಕ್ಕೆ ಅಲ್ಲಿ ಒಂದು ಬಾವಿ ತೋಡಿದರು ಮತ್ತು ಅದಕ್ಕೆ ಪಂಪಾ ಸರೋವರ ಅಂತ ಹೆಸರಿಟ್ಟರು. ಅಧಿವೇಶನ ನಡೀತಕ್ಕಂಥ ಸ್ಥಳಕ್ಕೆ ವಿಜಯನಗರ ಅಂತ ತಿಳ್ಕೊಂಡು ನಾಮಕರಣ ಮಾಡಿದರು. ಯಾಕೆ? ಅದು ವಿಜಯನಗರ ಸಾಮ್ರಾಜ್ಯದ ನೆನಪಿಗಾಗಿ ಹೆಸರಿಟ್ಟರು. ಮತ್ತು ಆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಏನು ಹಂಪಿ, ಹಂಪಿಯೊಳಗಿರ್ತಕ್ಕಂಥ ವಿರೂಪಾಕ್ಷ ಮಂದಿರದ ಏನು ಗೋಪುರದ ಅದರ ತದ್ರೂಪಣ ಒಂದು ಗೋಪುರ ತಯಾರು ಮಾಡಿ ಈ ಪ್ರವೇಶ ದ್ವಾರಕ್ಕೆ ಅದನ್ನು ನಿರ್ಮಿಸಿ ಪ್ರದರ್ಶನ ಮಾಡಿದರು. ಅದು ಅತ್ಯಂತ ಅದ್ಭುತವಾಗಿತ್ತು. ಅಲ್ಲೇನು ಒಂದು ಬಾವಿ ತೋಡ್ತಾ ಇದ್ದರು ಅವರು. ಬಾವಿ ತೋಡುವಾಗ ಒಂದು ಅಚಾತುರ್ಯ ನಡೀತು. ಹರಪನಹಳ್ಳಿ ಅಂತ ಒಬ್ಬ ಯುವಕ ಕಾಲು ಜಾರಿ ಬಿದ್ದು ಸತ್ವಾದ. ಆವಾಗ ಇದೇನೋ ಅಪಶಕುನ ಐತಿ ಅಂತಕ್ಕಂಥ ಭಾವನೆ ಜನಸಾಮಾನ್ಯರೊಳಗೆ ಬಂತು. ಆ ಮಿಲ್ಟ್ರಿಯವರನ್ನು ತಕರಾರು ತೆಗೆದರು. ಈ ಅಧಿವೇಶನ ಮಾಡೋದರಿಂದ ಈ ಬಾವಿ ತೆಗೆದ್ರೆ ನಮ್ಮ ಭಾಗದೊಳಗೆ ಇರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ಗಳು ಏನದಾವ ಅವಕ್ಕೆ ನೀರು ಕಡಿಮೆ ಆಗಬಹುದು ಅಂತಕ್ಕಂಥ ಒಂದು ಹೆದರಿಕೆ ಅವರಿಗಿತ್ತು. ಆಗ ನಮ್ಮ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾಗಿದ್ದಂಥ ಗಂಗಾಧರ ರಾವ್ ದೇಶಪಾಂಡೆ ಅವರು ಅವರಿಗೆಲ್ಲ ತಿಳಿ ಹೇಳಿ ಹಂಗೇನು ಆಗೋದಿಲ್ಲ, ಏನೂ ಚಿಂತೆ ಮಾಡಬೇಡ್ರಿ, ನಾವೆಲ್ಲ ಅದೇವಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರನ್ನೆಲ್ಲ ಒಪ್ಪಿಸಿದರು. ನೋಡ್ರಿ, ಆಗಿನ ಕಾಲಕ್ಕೆ ಏನು ಬಾವಿ ನಿರ್ಮಾಣ ಮಾಡಿದರು, ಆ ಬಾವಿ ನಿರ್ಮಿಸಲಿಕ್ಕೆ 4,370 ರೂಪಾಯಿ ಮೂರನೇ ಖರ್ಚು ಮಾಡಿದರು. ಮತ್ತು ಆ ಬಾವಿ ಇವತ್ತಿಗೂ ಕಾಂಗ್ರೆಸ್ ಬಾವಿ ಅಂತ ಪ್ರಸಿದ್ಧ ಅದ. ಈ ಅಧಿವೇಶನದ ತಯಾರಿ ಸಲುವಾಗಿ ನಾ ಹೇಳಿದಂತೆ ಅಧಿವೇಶನದ ಸ್ಥಳದೊಳಗೆ ವಿಶಾಲವಾದ ಶಾಮಿಯಾನ ಹಾಕಿದರು. ಶಾಮಿಯಾನ ಅಂದರೆ ಹೆಂಗಪ್ಪ, ಸರ್ಕಸ್ ಬಂದಾಗ ಟೆಂಟ್ ಹಾಕ್ತಿರ್ತಾರಲ್ಲ ಆ ಪ್ರಕಾರ ಟೆಂಟ್ ಹಾಕಿದರು ಅವರು. ಮತ್ತು ಆ ಅಧಿವೇಶನದ ಸಮೀಪನ ರೈಲ್ವೆ ನಿಲ್ದಾಣ ಮಾಡಿದರು. ಕಾರಣ ಬರೋರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ. ನೋಡಿ ನೀವು ಇವತ್ತಿನ ರೈಲ್ವೆ ಸ್ಟೇಷನ್ನು ಮತ್ತು ಆ ಕಾಂಗ್ರೆಸ್ ರೋಡು ಎಷ್ಟು ಸಮೀಪವ ಅನ್ನೋದನ್ನು ನಾವು ಗಮನಿಸಬಹುದು. ಅಲ್ಲೇ ಅಧಿವೇಶನಕ್ಕೆ ಈ ಟೆಂಟ್ ಹಾಕಕ್ಕೆ ಅವರು 5,000 ರೂಪಾಯಿಗಳ ಒಂದು ಬಾಡಿಗೆ ನಿರ್ಧಾರ ಮಾಡಿದರು. ಮತ್ತು ಅದಕ್ಕೆ ಬೆಂಕಿದು ಹತ್ತಿ ಏನಾದರೂ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಫೈರ್ ಇನ್ಶೂರೆನ್ಸ್ ಬೆಂಕಿ ವಿಮಾ ಇಳಿಸಿದ್ರು. ಅದಕ್ಕೆ 500 ರೂಪಾಯಿ ಅವರು ಫೀ ಕಟ್ಟಿದ್ರು. ಅವರು ಪ್ರತಿನಿಧಿಗಳ ಪ್ರವೇಶ ಫೀ ಮೊದಲಿಗೆ 10 ರೂಪಾಯಿ ಇರಬೇಕಂತ ಮಾಡಿದರು ಸ್ವಾಗತ ಸಮಿತಿಯವರು. ಆದರೆ ಇದು ಬಹಳ ಆಗ್ತದೆ ಅಂತ ತಿಳ್ಕೊಂಡು ಮುಂದೆ ಅದನ್ನು ಕೇವಲ 1 ರೂಪಾಯಿಗೆ ಇಳಿಸಿದರು. ಇಷ್ಟಾದರೂ ಆ ಅಧಿವೇಶನದ ಎಲ್ಲ ಖರ್ಚು ವೆಚ್ಚ ಹೋಗಿ 773 ರೂಪಾಯಿ ಉಳಿಸಿದ್ರು ಅವರು. ಅದರೊಳಗೆ 773 ರೂಪಾಯಿಗೆ 745 ರೂಪಾಯಿ ಬ್ಯಾಂಕಿನೊಳಗಿಟ್ರು. ಕಿರುಕುಳ ಖರ್ಚಿಗೆ ಸೆಕ್ರೆಟರಿ ಕಡೆ 25 ರೂಪಾಯಿ ಕೊಟ್ಟರು ಮತ್ತು ಕೋಶಾಧ್ಯಕ್ಷರ ಕಡೆಗೆ 1 ರೂಪಾಯಿ ಇಟ್ಟರು ಅಂತಕ್ಕಂಥ ದಾಖಲೆಗಳವ. ಒಟ್ಟಾರೆ ಈ ಅಧಿವೇಶನದ ಸಲುವಾಗಿ ಅವರು ಮಾಡಿದ ಖರ್ಚು 2,20,829 ರೂಪಾಯಿ 5 ಹಣೆ 6 ದುಡ್ಡು. ಅವಾಗೆಲ್ಲ ರೂಪಾಯಿ ಹಣೆ ದುಡ್ಡು ಇವೆಲ್ಲ ವ್ಯವಸ್ಥೆ ಇತ್ತದ. ಈ ಅಧಿವೇಶನಕ್ಕೆ ರಾಷ್ಟ್ರದ ಮೂಲೆ ಮೂಲೆಗಳಿಂದ 17,000 ಪ್ರತಿನಿಧಿಗಳು ಆಗಮಿಸಿದರು. 17,000 ಡೆಲಿಗೇಟ್ಸ್. ಮಹಾತ್ಮ ಗಾಂಧೀಜಿಯವರ ಸಲುವಾಗಿ ಸ್ಪೆಷಲ್ ವ್ಯಾಕ್ಸಿನ್ ಡಿಪೋ ಇದ್ದ ಜಾಗದೊಳಗೆ ಅವ್ರಿಗೆ ಇಳ್ಕೊಳ್ಳಿಕ್ಕೆ ಬಾಂಬು ಅಂದರೆ ಬಿದಿರಿನಿಂದ ಒಂದು ಗುಡಿಸಲ ನಿರ್ಮಾಣ ಮಾಡಿದರು, ಕುಟೀರ್ ಕಟ್ಟಿದರು. ಅದಕ್ಕೆ ಒಬ್ಬ ಅತ್ಯಂತ ಸ್ಕಿಲ್ಡ್ ಲೇಬರ್ ಕುಶಲ ಕಾರ್ಮಿಕ ಖಿಮ್ಜಿರಾವ್ ಗೋಡ್ಸೆ ಅನ್ನವ ಈ ಕುಟೀರ ನಿರ್ಮಾಣ ಮಾಡಿದ್ದ. ಅದಕ್ಕೆ 350 ರೂಪಾಯಿ ವೆಚ್ಚ ಆಗಿತ್ತು. ಅದು ಭಾರಿ ಲಕ್ಸುರಿಯಸ್ ಅನ್ನಿಸ್ತು. ಅದನ್ನು ಮಹಾತ್ಮ ಗಾಂಧೀಜಿ ನೋಡಿ ಇಂಥ ಅರಮಣೆ ಅಂಥ ಕುಟೀರ ನನಗೆ ಬೇಡ, ನನಗೆ ಸಾದಾ ಒಂದು ಗುಡಿಸಲ ಕಟ್ರಿ ಅಂತ ಹೇಳಿ ಅದನ್ನು ತೆಗೆಸಿದ್ರಂತೆ. ನೋಡ್ರಿ ಗಾಂಧೀಜಿಯವರ ವಿಚಾರಗಳು ಹೆಂಗಿದ್ದು. ಆ ಶಾಮಿಯಾನದೊಳಗೆ ವಿಶಾಲವಾದ ಊಟದ ಮನೆ, ಆಡಳಿತದ ಕೇಂದ್ರ ಕಚೇರಿಗಳು, ನೂಲುವ ಕೋಣೆಗಳು, ಮೆಡಿಕಲ್ ಚೆಕಪ್ ಕೇಂದ್ರಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿಕ್ಕೆ ವೇದಿಕೆಗಳು, ಸೇವಾದಳಗಳು, ಸ್ವಚ್ಛತಾಗ್ರಹಗಳು, ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಕಾರ್ಯಕರ್ತರು ಗಾಂಧೀಜಿಯವರು ಹಿಡಿದ ಸಾಮಾನ್ಯ ಕಾರ್ಯಕರ್ತರು
ಎಲ್ಲ ಜಾತಿ ಜನಾಂಗದವರು ಬ್ರಾಹ್ಮಣರನ್ನು ಹಿಡ್ದ ಈ ಸ್ವಚ್ಛತಾಗ್ರಹಗಳನ್ನು ಶೌಚಾಲಯಗಳನ್ನು ತಪ್ಪದ ದಿನಾಲು ಎರಡೆರಡು ಸಲ ಮೂರು ಸಲ ಸ್ವಚ್ಛ ಮಾಡ್ತಿದ್ರು ಅಂತಕ್ಕಂಥ ದಾಖಲೆಗಳು ಸಿಗ್ತಾವೆ. ಈ ಅಧಿವೇಶನ ಯಶಸ್ವಿ ಆಗಲಿಕ್ಕೆ ಬೆಳಗಾವಿ ಜಿಲ್ಲಾ ಮುಖಂಡರಾಗಿದ್ದಂಥ ಕರ್ನಾಟಕದ ಹುಲಿ ಗಂಗಾಧರ್ ರಾವ್ ದೇಶಪಾಂಡೆ, ಸೇವಾದಳದ ಮುಖ್ಯಸ್ಥರಾಗಿದ್ದ ಎನ್ ಎಸ್ ಸರಡೀಕರ್, ಕಾಕಾ ಕಾಲೇಲ್ಕರ್ ಮತ್ತು ನೂರಾರು ಸಾವಿರಾರು ಕಾರ್ಯಕರ್ತರ ಪಡೆ ಶ್ರಮಿಸಿತು. ಅಧಿವೇಶನದ ಕಚೇರಿ ನಿರ್ವಹಣೆ ಮಾಡಲಿಕ್ಕೆ ಭೀಮರಾವ್ ಪೋದ್ದಾರ್, ಎಂ ಆರ್ ಕೆಂಭಾವಿ, ಎಸ್ ಎಲ್ ಸೋಲೋಮನ್, ಎಚ್ ಎಸ್ ಕೌಜಲ್ಗಿ ಮತ್ತು ಅನೇಕರು ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಈ ಅಧಿವೇಶನದ ಪ್ರಾರಂಭಕ್ಕೆ ಸಂಗೀತ ವಿದುಷಿ ಗಂಗೂಬಾಯಿ ಹಾನ್ಕಲ್ ಇವರು ಹುಯಿಲುಗೋಳ್ ನಾರಾಯಣ ರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ನಾಡಗೀತೆಯನ್ನು ಹಾಡುವ ಮೂಲಕ ಕನ್ನಡಿಗರ ಭಾವನೆಗಳಿಗೆ ಧ್ವನಿಯಾದರು. ಅದೇ ಮುಂದೆ ಸ್ವತಂತ್ರ ಕರ್ನಾಟಕದ ರಾಜ್ಯ ಬೇಡಿಕೆಗೆ ಸ್ಫೂರ್ತಿ ನೀಡಿತು. ಇದುವರೆಗೂ ಕೇಳಿದ್ರಿ 1924 ಬೆಳಗಾವಿಯಲ್ಲಿ ಜರುಗಿದ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಬಿಎಸ್ ಗವಿಮಠವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ. ಸದಾ ವೇಣುಧ್ವನಿ.